ಭ್ರಷ್ಟಾಚಾರ ಕ್ಕೆ ಜಾತಿ ಇದೆ ಅಂತ ಹೇಳಲಿಲ್ಲ ನಾನು ಈಗ ಒಂದು ಆಲ್ರೆಡಿ ಅಸೆಂಬ್ಲಿನಲ್ಲಿ ಚರ್ಚೆ ಆಗಿದೆ ಎರಡು ದಿವಸ ಅದೇ ವಿಚಾರ ಚರ್ಚೆ ನಾನು ಮತ್ತೆ ಬಂದು ಅವ್ರ ಥರ ನಾನು ಒಬ್ಬ ಸಚಿವನಾಗಿ ಕ್ಯಾಬಿನೆಟ್ ಪ್ರಾಪರ್ಟಿ ಅದು ಇದು ಅಸೆಂಬ್ಲಿ ಪ್ರಾಪರ್ಟಿ ಅಸೆಂಬ್ಲಿನಲ್ಲಿ ಚರ್ಚೆವಾದ ವಿಚಾರನ ಒಳಗಡೆನೂ ಬೆಳಗ್ಗೆ ಬಂದು ದಿವಸ ಚರ್ಚೆ ಮಾಡೋದು ಅದು ಸೂಕ್ತ ಒಂದು ನಿಮಿಷ ಕೇಳಪ್ಪ ಸೂಕ್ತ ಅಲ್ಲ ಅವ್ರು ಮಾತಾಡಿದಾರೆ ಅಂದರೆ ಅವ್ರು ಮಾತಾಡ್ತಾರೆ ಅವರು ನಾನು ಕುಮಾರಸ್ವಾಮಿಯಾಗಿ ಮಾತಾಡ್ತೀನಿ ಅಂತ ಹೇಳಲ್ಲ ನನ್ನ ಮಾಜಿ ಪ್ರಧಾನಿ ಮಗ ಅಂತಾರೆ ಸೊ ನಾವು ಯಾವತ್ತಾರ ದೇವೇಗೌಡರ ಹೆಸರು ಎತ್ತಿದ್ದಾವ ಅಸೆಂಬ್ಲಿಲಿ ಯಾರು ಎತ್ತಿದ್ದಾರಾ ಆದರೂ ಅವರೇ ಹುಡುಕ್ತಾರೆ ನಾನು ದೇವೇಗೌಡರ ಮಗ ನಾನು ದೇವೇಗೌಡರ ಮಗ ಅಂತ ಎಲ್ರಿಗೂ ಗೊತ್ತಲ್ವಾ ಮಾಜಿ ಪ್ರಧಾನಿ ಮಗ ಅಂತ ಗೊತ್ತಲ್ವಾ ಅವರ ಹೆಸರನ್ನ ಯಾಕೆ ತಗೋಬೇಕು ಇವರು ಆಲ್ರೆಡಿ ಎರಡು ಸಲ ಸಿ ಎಂ ಆಗಿದ್ದಾರೆ ಇವರು ಚಾಲನೆ ಮಾಡಬೇಕು ಅದರಿಂದ ನಾನು ಅಸೆಂಬ್ಲಿಲಿ ಮಾಡಿದಂಥ ಚರ್ಚೆನ ನಾನು ಮತ್ತೆ ಇಲ್ಲೂ ಮಾಡಲಿಕ್ಕೆ ಹೋಗಲ್ಲ ಒಂದು ನಿಮಿಷ ಕೇಳಪ್ಪ ನಾನೇ ಹೇಳ್ತೀನಿ ಸುಮ್ಮನಿರಿ ನೀನು ನಾನೇ ಈಗ ನಾನೇ ನಿನಗೆ ಹೇಳ್ತೀನಿ ಹೇಳೋದಕ್ಕೆಲ್ಲ ಉತ್ತರ ಹೇಳ್ತೀನಿ ತಡ್ಕೋ ನಾನೇನು ಓಡೋಗಲ್ಲ ನಿನ್ನ ಜೊತೆಲೇ ಇರ್ತೀನಿ ಇವತ್ತೆಲ್ಲ ಮಂಡ್ಯದಲ್ಲೇ ಇರ್ತೀನಿ ಉತ್ತರನ ಕೊಡ್ತೀನಿ ನಾನು ಮತ್ತೆ ಮತ್ತೆ ಆ ವಿಚಾರನ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಆದರೆ ಅವರು ಪ್ರಸ್ತಾಪ ಮಾಡಿರೋದು ಜನ ಒಕ್ಕಲಿಗರು ನ ಸಹಿಸಲ್ಲ ಮಂಡ್ಯದಲ್ಲಿ 6 ಸೀಟ್ ಜನ ಕೊಟ್ಟರು ಅನ್ನೋ ಸೊ ಅವರಿಗೆ ಭಾಳ ಉದ್ವೇಗದಲ್ಲಿದ್ದಾರೆ ಮುಂದೆ ಪಾರ್ಲಿಮೆಂಟ್ ಚುನಾವಣೆ ಬರುತ್ತೆ ಡಿ ಕೆ ಶಿವಕುಮಾರ್ ಚಲುವರಾಯಸ್ವಾಮಿ ಬಗ್ಗೆ ನಾವು ಅರಿಯಾಯಿದ್ರೆ ಸ್ವಲ್ಪ ನಮಗೆ ಏನಾದರೂ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾಯಿದ್ದಾರೆ ಅಂತ ನೀವೇ ಎಲ್ಲ ಹೇಳಿದ್ರಿ ನನಗೆ ಬೇರೆ ಕೂತ್ಕೊಂಡಾಗ ನಿಮ್ಮಂಥ ಅನೇಕ ಮಾಧ್ಯಮ ಸ್ನೇಹಿತರು ಅವ್ರದ್ದು ಇದೇ ಪ್ಲ್ಯಾನು ಅಂತ ಸೊ ಹಾಗಾಗಿ ಅದೇ ಪ್ಲ್ಯಾನ್ ಇದೆಯೋ ವೈಯಕ್ತಿಕವಾಗಿ ನನ್ನ ಮೇಲೆ ದ್ವೇಷ ಇದೆಯೋ ಸೊ ಈಗ ಸಮಾಜನೇ ಅವರು ಯಾರು ಸಮಾಜದವರು ಮುಂದೆ ಬರಬಾರ್ದು ಅಂತಿದೆಯೋ ಅದೆಲ್ಲ ನಂತರ ನಾನು ಒಬ್ಬ ಸಾಮಾನ್ಯ ರೈತರ ಮಗ ಹಳ್ಳಿಯಿಂದ ಬಂದಿರತಕ್ಕಂಥವ್ರು ಅವ್ರ ಥರ ಈಗ ಅವ್ರನ್ನ ಏನಂತಾರೆ ದೇವೇಗೌಡ್ರನ್ನ ಒಬ್ಬ ರೈತರ ಮಗ ಅಂತಿದ್ರು ಕುಮಾರಸ್ವಾಮಿನ ರೈತರ ಮಗ ಅಂತಾರ ದೇವೇಗೌಡ್ರ ಮಗ ಅಂತಾರೆ ಅಲ್ವೇನ್ರಿ ಹಾಂ ದೇವೇಗೌಡ್ರ ಮಗ ಮಾಜಿ ಪ್ರಧಾನಿ ಮಗ ಅಂತಾರೆ ನನ್ನನ್ನು ಹೇಳೋಕ್ಕಾಗತ್ತಾ ನಾನು ಒಬ್ಬ ಸಾಮಾನ್ಯ ರೈತರ ಮಗ ಅದರಿಂದ ಅವ್ರಿಗೆ ಒಳ್ಳೆಯದಾಗಲಿ ಅವ್ರು ಏನೇನು ಮಾತಾಡ್ತಾರೆ ಅದಕ್ಕೆ ಸಂದರ್ಭ ಬಂದಾಗ ಉತ್ತರ ಕೊಡ್ತೀವಿ ಏನೋ ಪಾಪ ಮಾಡಲಿ ಬಿಡಿ ಅದಕ್ಕೆ ಯಾಕೆ ನಾವು ನನಗೇನು ಬೇಜಾರಿಲ್ಲಪ್ಪ ಅವ್ರು ಮಾತಾಡಿದ್ರು ವರ್ಗಾವಣೆ ಪ್ರಕ್ರಿಯೆ ಎಲ್ಲ ಇಲಾಖೆಗಳಲ್ಲೂ ಕೂಡ ನಡೆಯುತ್ತೆ ಆದರೆ ತಮ್ಮ ಇಲಾಖೆಯನ್ನು ಪರ್ಟಿಕ್ಯುಲರ್ ಟಾರ್ಗೆಟ್ ಮಾಡಿ ರೇಟ್ ಕಾರ್ಡ್ ಬಿಡುಗಡೆ ಮಾಡ್ತಾರೆ ಈಗ ರೇಟ್ ಕಾರ್ಡನ್ನು ಬಿಡುಗಡೆ ಮಾಡಿದ ಮೇಲೆ ನಿನ್ನೆ ತೋರಿಸಿದ್ದೀನಲ್ಲ ನಾನೇ 2018 19 ಅದೇ ಥರ ಅವ್ರ ಮುಖ್ಯಮಂತ್ರಿ ಆದಾಗ ರೇಟ್ ಕಾರ್ಡು ಏನು ಬಿಡುಗಡೆ ಆಗಿತ್ತು ಅದೇ ಪತ್ರಿಕೆಯಲ್ಲಿ ಈಗ ಬಿಡುಗಡೆ ಆಗಿದೆ ಸೊ ಅದನ್ನು ತೋರಿಸಿದ್ದೀನಿ ಅವತ್ತು ಅಸೆಂಬ್ಲಿನಲ್ಲೇ ಹೇಳಿದ್ದೀನಿ ನೀವು ಮುಖ್ಯಮಂತ್ರಿ ಆಗಿದ್ದಾಗ ಈ ಥರ ಆಗಿತ್ತು ಅದನ್ನೇ ಈಗಲೂ ಇಟ್ಕೊಂಡಿದ್ರ ನಮ್ಮ ಇಲಾಖೆಯನ್ನು ಅವತ್ತಿನ ಸಂದರ್ಭದಲ್ಲಿ ಅಂತ ಅದರಿಂದ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಬೇಡ ಅವರಿಗೆ ನಾನು ಪದೇ ಪದೇ ಮಾಧ್ಯಮದಲ್ಲಾಗಲಿ ಇದರಲ್ಲಾಗಲಿ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಅವ್ರಿಗೆ ಒಳ್ಳೆಯದಾಗಲಿ ಅವ್ರ ಮೇಲೆ ನನ್ನ ಮೇಲೆ ಪ್ರೀತಿ ಇದೆಯೋ ಸಿಟ್ಟಿದೆಯೋ ದ್ವೇಷ ಇದೆಯೋ ಅವ್ರಿಗೆ ಬಿಟ್ಟದ್ದು ಸಿಟ್ಟಿದ್ರೂ ಸಂತೋಷ ಪ್ರೀತಿ ಇದ್ದರೂ ಸಂತೋಷ ಒಂದ್ಸಲಿ ಸ್ನೇಹಿತರು ಅಂದವರೆ ಒಂದ್ಸಲಿ ಇನ್ನೊಂಥರ ಬೇಸರ ವ್ಯಕ್ತಪಡಿಸ್ತಾರೆ ಅವ್ರಿಗೆ ಬಿಟ್ಟು ವಿಚಾರ ನಾನು ಅದ್ರ ಬಗ್ಗೆ ಅಸೆಂಬ್ಲಿನಲ್ಲಿ ಚರ್ಚೆ ಆಗಿರೋದ್ರಿಂದ ಮತ್ತೆ ಹೊರಗಡೆ ಚರ್ಚೆ ಮಾಡಿದ್ದೆ ಸೊ ಅವ್ರಿಗೆಲ್ಲ ನಾನು ಉತ್ತರ ಈ ಕುಮಾರಸ್ವಾಮಿ ಬಗ್ಗೆ ಕೇಳಿದ್ರಿ ಉತ್ತರ ಕೊಟ್ಟೆ ಪಾಪ ರವೀಂದ್ರ ಶ್ರೀಕಂಠಯ್ಯ ಯಾರು ಇನ್ನೊಬ್ಬ ಬಂದಷ್ಟು ಜನ ಮಾಜಿ ಎಮ್ಮೆಲ್ಯೆಗೆಲ್ಲ ಉತ್ತರ ಕೊಡೋದಕ್ಕೆ ನಂಗೆ ಬೇಕಾದಷ್ಟು ಕೆಲಸ ಇದೆ ನೀವೇ ಹೇಳಿದ್ರಲ್ಲ ಮಳೆ ಆಗಿಲ್ಲ ರೈತರ ಸಮಸ್ಯೆ ಅಂತ ಅದನ್ನು ನೋಡ್ಲ ಇವ್ರಿಗೆ ಉತ್ತರ ಕೊಡೋಂಗೆ ಕೂತ್ಕೊಳ್ಳ ನಡಿ ಈಗ ಇದು ಕೇಳಿ ನೋಡಿ ಇಂಥದ್ದು ಕೇಳಿದ್ರೆ ಇಂಥದ್ದಾರ ಕೇಳಿದ್ರೆ ನಿಜವಾಲುವೆ ನನಗೂ ಒಂದು ಸಮಾಧಾನ ಆಗುತ್ತೆ ಏನಾದ್ರು ಉತ್ತರ ಹೇಳೋದು ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತೀರ ಅವ್ರು ಏನೋ ಪಾಪ ಈಗ 6 ಜನ ನಾವು ಶಾಶ್ವತವಾಗಿ ಇಲ್ಲಿರ್ತೀವಿ ಕುಮಾರಸ್ವಾಮಿ ಹೆಸರಲ್ಲಿ ಜನತಾದಳದ ಹೆಸರಲ್ಲಿ ಅಂತ ಅಂದ್ಕೊಂಡಿದ್ರು ಜನ ಈ ಜಿಲ್ಲೆನಲ್ಲಿ 7 ವರ್ಷ 5 ವರ್ಷ ಏನಾಯಿತು ಅಂತ ನೋಡಿ ಇವಾಗ ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ಅವ್ರು ಹಂಗೆ ಆಡ್ತಾ ಇದ್ದಾರೆ ಅವ್ರ ವಿಚಾರ ಬಿಟ್ಬಿಡಿ ಅವರು ಈಗ ಅದು ಯಾ ಈಗ ಓ ಅದನ್ನು ಅವ್ರ ವಿಚಾರ ಮುಖ್ಯ JDS BJPಯವರು ಅಲೈನ್ಸ್ ಆಗ್ತಾರೋ ಮರ್ಜಿ ಆಗ್ತಾರೋ ಅದು ಅವ್ರಿಗೆ ಬಿಟ್ಟದ್ದು ಅವರು ಆದಮೇಲೆ ಅದು ಅವರು ಮುಂದುವರ್ತಾರೆ ನನಗೆ ನಮ್ಮ ಪಾರ್ಟಿ ನಾವು ಹೆಂಗೆ ಸಂಘಟನೆ ಮಾಡಬೇಕು ಪಾರ್ಲಿಮೆಂಟ್ ಹೆಂಗೆ ಎದುರಿಸ್ಬೇಕು ಅಂತ ನಾವು ತಯಾರಿದ್ದೀವಿ ಅದಕ್ಕೇನು ನಮ್ಗೆ ತೊಂದರೆ ಬೆಳೆ ಪದ್ಧತಿನ ಬದಲಾವಣೆ ರೈತರಿಗೆ ಈ ರೀತಿ ಬೆಳೆಗಳು ಬೆಳಿಬೇಕು ಅನ್ನೋದನ್ನ ಅದ್ರ ಬಗ್ಗೆ ಆ ಕಂಟಿನ್ಯೂಸ್ ಪ್ರೋಸೆಸ್ ಇದೆ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಸ್ಟಡಿ ಮಾಡ್ತಾಯಿದ್ದಾರೆ ರಿಸರ್ಚ್ ಮಾಡ್ತಾಯಿದ್ದಾರೆ ಯಾವ್ಯಾವ ಭೂಮಿನಲ್ಲಿ ಯಾವ್ಯಾವ ಹವಾಮಾನಕ್ಕೆ ತಕ್ಕಂತೆ ಬೆಳೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ನಾವು ಸೊ ಕಂಟಿನ್ಯೂಸ್ ಆಗಿ ಪ್ರೋಸೆಸ್ಸಲ್ಲಿದ್ದೀವಿ ಅದನ್ನು ನಾವು ಕೃಷಿ ಇಲಾಖೆ ಮಾಡ್ತೀವಿ